ಇದರ ಸುವರ್ಣ ಮೇಘ್ನ ನಿಜವಾಗ್ಲು ಒಳಗೆ ಹೋಗ್ಬೇಕೇನೆ ಇಲ್ಲಿಂದ್ರೆ ನೋಡ್ಕೊಂಡು ಹೋದ್ರಾಗಲ್ವಾ ಬಾಯಿ ಮುಚ್ಚಿಕೊಂಡು ಒಳಗೆ ಬರೋ ಹಾಗಿದ್ರೆ ಬಾ ಇಲ್ಲಾಂದ್ರೆ ಇಲ್ಲೇ ಗೇಟ್ ಕಾಯ್ಕೊಂಡು ನಿಂತ್ಕೋ ನಾನಂತೂ ಒಳಗೆ ಹೋಗಿ ಬರ್ತೀನಿ ಬಂದೆ ವಾವ್ ಹೇ ಗೈಸ್ ವಾಟ್ ಎ ಸರ್ಪ್ರೈಸ್ ಬನ್ನಿ ಒಳಗಡೆ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಏನ್ ಮಕ್ಕಳೇ ನಿಮ್ಮ ಗುರು ಇವತ್ತು ಕಾಲೇಜಿಗೆ ಬರಲಿಲ್ಲ ಅಂತ ಕಿವಿ ಹಿಂದ್ ಕರ್ಕೊಂಡು ಹೋಗಕ್ಕೆ ಬಂದ್ರಾ ಇಲ್ಲ ಸುಮ್ಮನೆ ಬಂದ್ವಿ ಸಡನ್ ಆಗಿ ಬರದೇ ಇದ್ದಾಗ ಯಾಕೆ ಬರಲಿಲ್ಲ ಅಂತ ಯೋಚನೆ ಆಯ್ತು ಆರಾಮಾಗಿದ್ದಾರಲ್ಲ ಹಂಗಾದ್ರೆ ಹೊರಡ್ತೀವಿ ಬರೆ ಥ್ಯಾಂಕ್ ಯು ಸೋ ಮಚ್ ಆಮ್ ಆಕ್ಚುಲಿ ನಾನು ನಮ್ಮಂಗೆ ಸ್ವಲ್ಪ ಕಾಲ್ ನೋತಾ ಇತ್ತು ಹಾಗಾಗಿ ಅವ್ರ ಜೊತೆ ಇದ್ದೆ ನಥಿಂಗ್ ಟು ಬಾದರ್ ಹಂಗ ಸರಿ ಬೇಗ ಹುಷಾರಾಗಿ ಅಂತೆ ನಾ ಹೊರಡ್ತೀವಿ ಸರ್ ನೆಕ್ಸ್ಟ್ ಕ್ಲಾಸ್ ಲೇಟ್ ಆಗುತ್ತೆ ಬರೆ ಅರೆ ಈಗ ಬಂದಿದ್ದೀರಾ ಈಗಲೇ ಹೊರಡ್ಬಿಡಕಾಗುತ್ತಾ ಬನ್ನಿ ಬನ್ನಿ ಕಾಫಿ ಕುಡ್ಕೊಂಡು ಹೋಗಿ ಅಯ್ಯೋ ಬೇಡ ಅಂತೆ ನಿಮ್ಮ ಕಾಲ್ ನೋ ಇರಬೇಕಾದ್ರೆ ಅದನ್ನ ಯಾಕೆ ಮಾಡ್ತೀರಾ ಪರವಾಗಿಲ್ಲ ಕಾಫಿ ಟೀ ಒಂದು ಬೇಡ ಅಲ್ವೇನೆ ಕುಳೆ ಹ್ಮ್ ಏ ಕಮ್ ಆನ್ ಮನೆ ತನಕ ಬಂದು ಕಾಫಿ ನಿಲ್ಲದೆ ಹಾಗೆ ಹೋಗ್ತೀರಾ ವಾಟ್ ಚಾಮ್ ಬನ್ನಿ ನಿಮ್ಮನ್ನ ಬಿಟ್ರೆ ಮಾತಾಡ್ತಾನೆ ಇರ್ತೀರಾ ನೀವು ಮಾತಾಡ್ತೀರಿ ನಾನು ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ ಅಯ್ಯೋ ಆಂಟಿ ನೀವ್ ಯಾಕೆ ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದೀರಾ ಇವಾಗ ಏನು ನಾವು ಕಾಫಿ ಕುಡ್ಕೊಂಡೆ ಹೋಗಬೇಕು ಅಷ್ಟೇ ತಾನೆ 5 ನಿಮಿಷ ನೀವು ಆರಾಮಾಗಿ ಕೂತಿರಿ ನಾನು ಕಾಫಿ ಮಾಡ್ಕೊಂಡು ಬಂದ್ಬಿಡ್ತೀನಿ ಶ್ಯಾಮ್ ನಿಮ್ಮ ಮನೆಯಲ್ಲಿ ಯಾರ್ಯಾರಪ್ಪ ಇದ್ದೀರಾ ನಾನು ಮತ್ತೆ ಅಮ್ಮ ಇದ್ದೆ ಓ ಮೇಘನಾ ಮೇಡಮ್ ನಾನೇನಾದ್ರು ಹೆಲ್ಪ್ ಮಾಡಲ ಜಾಗ ಬಿಡಿ ನಿಮಗೆ ಕಾಫಿ ಮಾಡಕ್ ಬರಲ್ಲ ಅಂತ ನನಗೆ ಗೊತ್ತು ಸರ್ ನನಗೆ ನಿಮಗೆ ಬೇಜಾರಾಯ್ತಾ ಖಂಡಿತ ಇಲ್ಲ ಯಾಕೆ ನಿಜವಾಗ್ಲೂ ನಿಜವಾಗ್ಲೂ ಪ್ರಾಮಿಸ್ ಹಂಗಂದ್ರೆ ಏನ್ ಸಮಾಚಾರ ಸಮಾಚಾರ ಹೇಳಿ ನೀವೇ ಏನ್ ಸಮಾಚಾರ ನಾವು ಯಾಕೆ ಬಂದಿದ್ದೀವಿ ಅಂತ ಕೇಳಲ್ವಾ ಕೇಳಿದ್ರೆ ನೀವು ನಿಜ ಹೇಳ್ತೀರಾ ಓಕೆ ಕಾಫಿ ಇಸ್ ರೆಡಿ ತೇಜಾ ಹನುಮ ಬರ್ತಾ ಉಂಟ ಅವಲ್ ತಗೊಂಡ್ ಬಾ ಓ ಸಾರಿ 1 ನಿಮಿಷ ಬಂದೆ ಬಂದೆ ಆಲ್ ರೈಟ್ ತೋಡಿ ನೀವೇ ಮಾಡಿರೋ ಕಾಫಿ ನೀವೇ ಸರ್ವ್ ಮಾಡಿ ರೈಟ್
ಇಡೀ ಕಾಲೇಜ್ಗೆ ಹೋದ್ಮೇಲೆ ನಿಮ್ಮ ತಾಯಿ ಒಬ್ಬರಿಗೆ ಬೋರ್ ಆಗುತ್ತೇನೋ ಅಲ್ವಾ? ಆಂಟಿ ಕಾಫಿ. ಥ್ಯಾಂಕ್ ಯು. ತಗೊಳ್ಳ. ತಂದ್ಯಾ? ಸರ್ ಇದೆಲ್ಲ ನಾನು ಮಾಡ್ಕೋತೀನಿ ಬಿಡು. ನೀನು ನನ್ನಮ್ಮ ಅಂತ ಇವರಿಗೆಲ್ಲ ಗೊತ್ತು. ಸೋ ನೀನೇನು ಮುಜುಗರ ಪಟ್ಕೋಬೇಡ, ಆರಾಮಾಗಿ ರಿಲ್ಯಾಕ್ಸ್ ಮಾಡು. ನನ್ನ ಸ್ಟೂಡೆಂಟ್ ಮಾಡಿರೋ ಕಾಫಿ ಹೇಗಿದೆ ಅಂತ ಸ್ವಲ್ಪ ಟೇಸ್ಟ್ ಮಾಡಿ ಹೇಳು. ಆಹಾ, ಚೆನ್ನಾಗಿ ಮಾಡಿದ್ಯಾ ಶಮ. ಕಾಫಿ ಕುಡಿ, ತುಂಬ ಚೆನ್ನಾಗಿದೆ. ನೀನು ಕುಡಿ ಪುಟ್ಟಿ. ನೀವು ಕುಡಿರಿ ಸರ್. ಡೆಫಿನೆಟ್ಲಿ ನೀವು ಮಾಡಿರೋ ಕಾಫಿನ ಕುಡಿಯೋ ಚಾನ್ಸ್ ನನಗೆ ಪದೇ ಪದೇ ಸಿಗುತ್ತೆ, ಖಂಡಿತ ಕುಡಿತೀನಿ. ನೈಸ್ ನೋ, ಚೆನ್ನಾಗಿ ಮಾಡಿದಳಲ್ವಾ ಕಾಫಿ. ಸರಿ, ಹಂಗಾದ್ರೆ ನಾವಿನ್ ಹೊರಡ್ತೀವಿ. ಇವಾಗಲಾದ್ರೂ ಹೋಗೋಣ? ಹಾ, ಓಕೆ, ಬರ್ತೀವಿ. ಬಾಯ್ ಆಂಟಿ. ಬಾಯ್ ಸರ್. ಒಂದ್ ನಿಮಿಷ, ಇಲ್ಲಿ ಯಾರು ಬಂದಿಲ್ವಾ? ಬಂದಿದ್ರಿ, ಇವಾಗ ಕಾಣ್ತಿರ್ಲಿಲ್ವಾ? ಹೇಳಿ. ಓಕೆ ಓಕೆ, ಬಾಯ್ ಆಂಟಿ. ಬಾಯ್ ಸರ್. ಬಾಯ್ ಶ್ಯಾಮ್. ಬಾಯ್ ಸರ್. ಬಾಯ್. ಬಾಯ್ ಶ್ಯಾಮ್. ಏನ್ ಬಂದಿದ್ದವರು? ನಮ್ಮನೆಗೆ ಯಾಕೆ ಬರ್ಬೇಕಾಗಿತ್ತು? ನೀನು ಅವ್ರ ಮಾತನ್ನೆಲ್ಲ ಸೀರಿಯಸ್ ಆಗಿ ತಗೋಬೇಡ, ಓಕೆ? ಏನೋ ಬೆಚ್ಚಿಕಟ್ಟಿರ್ತಾರೆ, ನನ್ನನ್ನ ನೋಡಕ್ಕಂತೂ ಬಂದಿಲ್ಲ ಅವ್ರು. ಆಲ್ ರೈಟ್, ಯು ಡೋಂಟ್ ವರಿ ಅಬೌಟ್ ದೆಮ್. ತೇಜ, ನಿನಗೆ ಅರ್ಥನೇ ಆಗ್ತಾ ಇಲ್ವೇನು? ಒಂದಿನ ನೀನು ಕಾಲೇಜಿಗೆ ಬಂದಿಲ್ಲ ಅಂದ್ರೆ ಮನೆಗೆ ಹುಡುಕೊಂಡು ಬಂದಿದ್ದಾಳೆ. ಪ್ರೀತಿ ಇಲ್ಲದೆ ಇದ್ರೆ ಅವಳು ನಮ್ಮ ಮನೆವರೆಗೂ ಬರ್ತಾ ಇಲ್ಲ. ನನ್ನ ಮಗನ ಇಷ್ಟೊಂದು ಪ್ರೀತಿ ಮಾಡ್ತೀನಿ ಹುಡುಗಿ. ಬೆಂಗಳೂರಿಂದ ಗರ್ಲ್ ಫ್ರೆಂಡ್ ಬಂದಿರ್ತಾಳೇನೋ? ಆಹಾ, ಎಂತ ಕಲ್ಪನೆ! ಚಿತ್ರದುರ್ಗದ ಕನಸುಗಾರ ರವಿಚಂದ್ರನ್ ಬಿಟ್ರೆ ನೀನೇ ಕ್ರೇಜಿ ಸ್ಟಾರ್ ಬಿಡ. ಅವರೆಷ್ಟು ಕ್ರೇಜಿ ಅಂತ ಇಡೀ ಲೋಕಕ್ಕೆ ಗೊತ್ತು, ಆದ್ರೆ ನಾನೆಷ್ಟು ಕ್ರೇಜಿ ಅಂತ ಇಷ್ಟು ಹತ್ರದಲ್ಲಿರೋ ನಿಂಗೆ ಗೊತ್ತಾಗ್ತಿಲ್ಲ. ಹೇಳಕ್ ನಂಗೂ ಆಗ್ತಿಲ್ಲ. ಅಪ್ಪ, ಅಡ್ಡ ಬಿದ್ದೆ. ಅದನ್ ಬೇರೆ ಹೇಳ್ಬೇಕೇನೋ, ನಿನ್ ಮಾತ್ ಕಟ್ಕೊಂಡು ಅನ್ಯಾಯವಾಗಿ ಲಂಬು ಮೇಲೆ ಅನುಮಾನ ಪಟ್ಬಿಟ್ಟೆ. ಅದ್ ಯಾವಳು ಇಲ್ದಿರೋ ಗರ್ಲ್ ಫ್ರೆಂಡ್ ನೆನೆಸ್ಕೊಂಡು ನನ್ ಬಿಪಿ ಎಲ್ಲ ರೇಸ್ ಮಾಡ್ಕೊಂಡೆ, ಗೊತ್ತಾ? ಓ, ಅವನ್ ಹಿಸ್ಟ್ರಿ ಎಲ್ಲ ಗೊತ್ತಾ ತಮ್ಗೆ? ಯಾವ ಗರ್ಲ್ ಫ್ರೆಂಡು ಇಲ್ಲ ಅಂತ ಹೆಂಗ್ ಹೇಳ್ತೀಯ? ಇವತ್ತೇನೋ ಬಂದಿಲ್ಲ ಹಂಗಂತ ಅಂತವ್ರು ಯಾರು ಇಲ್ಲ ಅಂತ ಅನ್ಕೊಂಡ್ಬಿಡೋದಾ? ಲೋ ಚಾಡಿಕೋರ, ಪಾಪ ಅವ್ರ ಅಮ್ಮ ಕಾಲ ನೋವು ಅಂತ ಎಷ್ಟೆಲ್ಲ ಸೇವೆ ಮಾಡ್ತಾ ಇದ್ರು ಅಂತವ್ರಿಗೆ ಹಿಂಗೆಲ್ಲ ಹೇಳ್ತಾ ಇದೆಯಲ್ಲೋ. ತಾವ್ ಯಾವತ್ತಾದ್ರೂ ತಮ್ಮ ಅಮ್ಮಂಗೆ ಈ ತರ ಎಲ್ಲ ಸೇವೆ ಮಾಡಿದಿರೋ? ಲೈಫ್ ಅಲ್ಲಿ ಒಂದ್ಸಲನಾದ್ರೂ ಕಾಲ್ ಒತ್ತಿದ್ದೀರೋ? ಬಂದ್ಬಿಟ್ಟ ಬೇರೆಯವ್ರ ಜಾತಕ ಹೇಳಕ್ಕೆ. ಹೇಳ್ತೀನಿ, ನೀನ್ ನನ್ ಕುಳಿ ಅಂತ ತಾನೇ ನಿನ್ನ ಹತ್ರ ಹೇಳೋದು? ಯಾರೋ ಬೇರೆಯವ್ರಾದ್ರೆ ನಾನ್ಯಾಕೆ ಹಿಂಗೆಲ್ಲ ಅನ್ಬೇಕು? ಇವಾಗೇನು ನಾನ್ ಹಿಂಗೇನು ಅನ್ಬಾರ್ದಾ? ಲೋ, ಇತ್ತೀಚೆಗೆ ಯಾಕೋ ಹಿಂಗ್ ಓಡಾಡ್ತಾ ಇದೆಯಾ ಲೈಫ್ ಅಲ್ಲಿ? ಒಳ್ಳೆ ರೆಬಲ್ ತರ ಇದ್ದವನು ತ್ಯಾಗರಾಜನ್ ತರ ಆಡ್ತಿದ್ಯಲ್ಲೋ. ಮತ್ತೆ ನೀನ್ ಎಲ್ಲದಕ್ಕ ಲಂಬುನ್ ವಹಿಸ್ಕೊಂಡ್ಬಂದ್ರೆ ನನಗೆ ಹೆಂಗಾಗ್ಬೇಡ? ಅವ್ನು ನಿನ್ ಕೇರೆ ಮಾಡ್ದೇ ಇದ್ರು ಅವನೇ ಹೊಗಳ್ತೀಯ. ನಾನು ನಿನ್ ಹಿಂದೆ ಹಿಂದೆ ಬಂದ್ರು ನನ್ನನ್ನೇ ಬೈತೀಯ. ಇಷ್ಟು ದಿನ ನಿನ್ ಜೊತೆಗಿದ್ದನು ನಾನೇ, ಮುಂದಿರೋನು ನಾನೇ ತಾನೆ, ಮತ್ತೆ ಅವನ್ಯಾಕೆ? ಅಪ್ಪ ಆಂಜನೇಯ,
ನನ್ ಶಾಮನ್ ಯಾಕಪ್ಪ ಹಿಂಗ್ ಮಾಡ್ಬಿಟ್ಟೆ? ಒಳ್ಳೆ ರೀಲ್ ಸಿಕ್ಕಾಕೊಂಡಿರೋ ಹೊಳೆ ಕ್ಯಾಸೆಟ್ ತರ ಆಡ್ತಾ ಇದಾನೆ. ಲೋ ದಡ್ಡ ಈ ಲೆವೆಲ್ ಗೆ ಕುಯ್ಯೋ ಕುಯ್ಯೋ ಅನ್ನದ ನನ್ ಕೈಯಲ್ಲಿ ಸಹಿಸ್ಕೊಳಕ್ ಆಗಲ್ಲ. ಲೇ ಕುಳ್ಳಿ, ಇನ್ನು ಒಂದೇ ಒಂದ್ಸಲ ಹೇಳ್ಬಿಡೆ, ನನ್ ಬಿಟ್ಟು ಎಲ್ಲೂ ಹೋಗಲ್ಲ ತಾನೆ. ಜೀವನ ಇಡೀ ನನ್ ಜೊತೆನೆ ಇರ್ತೀಯಲ್ಲ, ಇದೊಂದು ಪ್ರಾಮಿಸ್ ಮಾಡೆ, ಇನ್ನೇನು ಕೇಳಲ್ಲ. ಹೋಗೋ, ನೀನ್ ಹಿಂಗೆ ಆಡ್ತಾ ಇದ್ರೆ ಇಡೀ ಜೀವನ ಅಲ್ಲ, ಇವಾಗಿಂದ ನಿನ್ ಜೊತೆ ಮಾತಾಡಲ್ಲ. ಮರ್ಯಾದೆಲಿ ನನ್ ಶಾಮನ್ ತರ ಇರೋದನ್ನ ಕಲಿ ಗಬ್ಬ. ಶಾಮನ್ ತರ ಇರೋದು ಅಂದ್ರೆ ಹಿಂಗ अड़गे मन राशिगड्ले केस बिंदे बिड़ो काल दौडदा बंद अम्मन मेल बारी प्रीति सुपुत्र नो कल आगे कणो अदे इष्टे पुसी ओडिता ನಿನ್ನ ಬುದ್ಧಿ ಏನು ಅಂತ ನನಗೆ ಗೊತ್ತಿಲ್ವಾ? ಯಾರು ನನ್ನ ಅರ್ಥನೆ ಮಾಡ್ಕೊಂತಿಲ್ವಲ್ಲ, ನಾನು ಅಷ್ಟೊಂದು ಕೆಟ್ಟವನ? ಆ ಲಂಬು ಸಿಮೆಗಿಲ್ದ್ರೆ ಒಳ್ಳೆಯವನ, ನಾನು ಒಳ್ಳೆಯವನೇ, ಆದ್ರೆ ನನ್ನ ಒಳ್ಳೆತನ ಯಾರು ಕಾಣಿಸ್ತಾ ಇಲ್ಲ ಅಷ್ಟೇ. ಈ ಅಮ್ಮ ಅಂತೂ ಯಾವತ್ತೂ ನಾನು ಅರ್ಥ ಮಾಡ್ಕೊಳ್ಳಲ್ಲ. ನನ್ನ ಕುಳ್ಳಿನಾದ್ರೂ ನಾನು ಅರ್ಥ ಮಾಡ್ಕೋಬಾರ್ದಾ? ಬೇಜಾರಾಗಿದೆ ಅಂತ ಬಾಯಿಬಿಟ್ಟು ಹೇಳಿದ್ರೆ ಗೋಳಪ್ಪ ಅಂತ ನನ್ನೇ ಬೈತಾಳೆ, ಹಿಂಗೆಲ್ಲ ಆಡಿದ್ರೆ ಮಾತಾಡಸಲ್ಲ ಅಂತಾಳೆ. ನಾನು ಇನ್ನು ಹೆಂಗಿರಲಿ? ಬೇಜಾರಾದ್ರೂ ಜೋಕರ್ ತರ ಇರಬೇಕಾ? ಅಳು ಬಂದ್ರೂ ಹಲ್ಕಿಸ್ತಾ ಇರಬೇಕಾ? ನೀ ಹುಟ್ಟಿದಾಗಿಂದ ನನ್ನ ಜೊತೆಲೇ ಇದೀಯಾ? ನನ್ನ ಮನಸ್ಸಲ್ಲಿ ಏನಾಗ್ತಿದೆ ಅಂತ ನಿಂಗೆ ಗೊತ್ತಿಲ್ವೇನೆ? ಫೋನ್ ಮಾಡಿ ಏನಂತ ಮಾತಾಡ್ಲಿ? ಥು, ನಂಗೆ ಒಂಥರ ಆಗುತ್ತಪ್ಪ, ಬೇಡ. ಯಾರು ಕ್ಷಾಮಂಗೇನೆ? ಅವನಿಗೆ ಹಗಲೊತ್ತೆಲ್ಲ ಮಾತಾಡಿ ಸಾಲದು ಅಂತ ಈಗ ರಾತ್ರಿ ಹೊತ್ತು ಬೇರೆ ಪಂಚಾಯತಿ ಶುರು ಮಾಡ್ಕೊಂಡಿದ್ದಾರೆ ಹಾಳಾದವರು. ಲೋ ಹರಿ, ನೋಡೋ ನಿನ್ ಮಗಳನ್ನ. ಈಗ ಮಾತಾಡೋದು ಏನಿತ್ತು ಅಂತ ಬೆಳಕರದೇ ದೇವರ ತರ ಪ್ರತ್ಯಕ್ಷ ಆಗ್ತಾನೆ. ಈಗಂತ ಮಾತಾಡೋ ಅರ್ಜೆಂಟ್ ಏನು ಇತ್ತು ಅಂತ ಕೇಳೋ ನಿನ್ ಮಗಳಿಗೆ? ಅಯ್ಯೋ, ಆಯ್ತು ಆಯ್ತು, ಇವಾಗ ಅರ್ಚ್ಕೋಬೇಡ. ನೀವೆಲ್ಲ ಇಲ್ಲಿ ಸಭೆ ಸೇರಿದ್ರೆ ನಾನು ಹೆಂಗ್ ಮಾತಾಡ್ಲಿ? ನಾನಿವಾಗ ಓದ್ಕೋಬೇಕು. ಓದ್ಕೊಳ್ಳೋದು ಸಿಕ್ಕಾಕೊಂಡ್ಮೇಲೆ ಹೀಗೇನೆ ಬುದ್ಧಿ ತುಂಬಿ ತುಳುಕಾಡ್ತಿದೆ ಅನ್ಕೋಬೇಕು ಯಾರಾದ್ರೂ ನೋಡಿದ್ರೆ. ಸಿಕ್ಕಾಕೊಳ್ಳೋ ಅಂತ ತಪ್ಪು ನಾನೇನೂ ಮಾಡಿಲ್ಲ. ನೋಟ್ಸಲ್ಲಿ ಡೌಟ್ ಇತ್ತು ಅದಕ್ಕೆ. ಡೌಟು ನಿನಗೆ? ಅದು ಶಾಮನ ಹತ್ರ. ಸರಿ ಹೋಯ್ತು ನೋಡ, ನೀನು ಓದದೇ ಇದ್ರೂ ಪರವಾಗಿಲ್ಲ, ಸ್ವಲ್ಪ ಅದ್ಭಸ್ತಲ್ಲಿರು ಅಷ್ಟೇ ಸಾಕು ನನಗೆ. ಸರಿ, ಹಂಗೆ ಇರ್ತೀನಿ. ಹಲೋ ಅತ್ತೆ, ನಾನು ಶ್ಯಾಮ. ಕುಳ್ಳಿದಳ ಇಷ್ಟೊತ್ತು ನಿಂಗೆ ಫೋನ್ ಟ್ರೈ ಮಾಡ್ತಾ ಇದ್ಲು, ಕರಿತೀನಿರು. ಏನು ಬೇಕಾಗಿಲ್ಲ, ಕೊಡಿಲಿ. ಏನ್ರೋ ಕಾಲ ಹರಣ ಮಾಡೋದಕ್ಕೆ ಕಾಯ್ತಾ ಇರ್ತೀರಲ್ಲ ನೀವಿಬ್ರು, ನಿಮ್ಗೆಷ್ಟು ಅಂತ ಬುದ್ಧಿ ಹೇಳೋದು? ನಿಮ್ ದಮ್ಮ ಯಾಕಂಡ್ರೋ ಬುದ್ಧಿ ಮಾತಂತೂ ನಿಮಗೆ ಕಿವಿಗೆ ಹೋಗೋದಿಲ್ಲ. ವಯಸ್ಸಾಗಿರೋಣ,
ಮಕ್ಕಳ ಬಗ್ಗೆ ಚಿಂತೆ ಇಟ್ಕೊಂಡಿರೋನು ಅಷ್ಟಾದರೂ ಕೇಳ್ಕೊಳ್ತಾ ಇದಾನಲ್ಲ ಅಂತಾದರೂ ಶಿಸ್ತನ್ನ ಅಭ್ಯಾಸ ಮಾಡೋದು ಕಲಿರಿ. ನಾನೇನು ಮಾಡಿದೆ ಇವಾಗ? ಸುಮ್ಮನೆ ಪದೇ ಪದೇ ನಾನೇ ಸಿಕ್ಕಾಕೊಂತೀನಿ, ನಾನೇ ಒಗಿಸ್ಕೊಂತೀನಿ. ನನ್ನ ಹಣೆ ಬರಹಣೆ ಸರಿಯಿಲ್ಲ ಅನ್ಸುತ್ತೆ. ಯಾಕೆ ನನ್ನಿಂದ ಇಷ್ಟು ದೂರ ಹೋಗ್ತಾ ಇದೀಯಾ? ಬೇಡ ಕಣೆ, ನನ್ನ ಜೊತೆಲೇ ಇರೆ. ಸುಂದ್ರ ನಗೋದ್ ನೋಡು. ಬೆಂಗಳೂರಿಂದ ನಿನ್ನ ಗರ್ಲ್ ಫ್ರೆಂಡ್ ಬರ್ತಾ ಇದ್ದಾಳೆ ಅಂತ ಶ್ಯಾಮ ಹೇಳಿದಾಗ ನಂಗೆ ಎಷ್ಟು ಕೋಪ ಬಂತು ಗೊತ್ತಾ? ಅಂಥವಳು ಏನಾದರೂ ಇದ್ದಿದ್ದಿದ್ರೆ ಹಂಗು ಗುದ್ಬಿಡ್ತಾ ಇದ್ದೆ. ಹೋಗ್ಲಿ ಬಿಡು, ಅಂಥವ್ರು ಯಾರೂ ಇಲ್ಲ ತಾನೆ. ಇಲ್ಲೂ ಬಾರ್ದು, ಇಲ್ಲಿ ತನಕ ನೀನು ಯಾರನ್ನೂ ಇಷ್ಟಪಡ್ತಿರಬಾರ್ದು. ಅಲ್ಲ ಸರು, ನಮ್ಮ ಮಗಳದೇ ನಾನು ಮದುವೆ ಮಾಡಬೇಕು ಅಂತ ಹೊರಟಿರೋದು, ಅದು ಲೆಕ್ಚರರ್ ಜೊತೆಗೆ. ಇವಳು ಮಂಗಾಟ ನೋಡ್ತಾ ಇದ್ರೆ ನಂಗೆ ತುಂಬ ಮುಜುಗರ ಆಗುತ್ತೆ ಕಣೆ. ಇನ್ನೇನು, ಈ ವರ್ಷ ಮದುವೆ ಬೇಡ, ಬೇರೆ ಕಡೆ ಹೆಣ್ಣು ನೋಡಬೇಡಿ ಅಂತ ಅವರೇ ಹೇಳಾಯ್ತಲ್ಲ. ಬೇಡ ಅಂದ ತಕ್ಷಣನೇ ಅವರು ನಮ್ಮ ಮಗಳನ್ನ ಒಪ್ಕೊಂಡ್ಬಿಡ್ತಾರಾ? ಹಂಗಲ್ಲ ರೀ, ಮದುವೆ ವಿಷಯ ಕಿವಿಗೆ ಬಿದ್ದರೆ ಮಂಗಾಟ ಕಡಿಮೆ ಆದರೂ ಆಗಬಹುದೇನೋ. ಹಾಗಲ್ಲ, ಇವಾಗಲೇ ಈ ವಿಷಯ ಅವಳ ಕಿವಿಗೆ ಹಾಕೋದು ಬೇಡ, ಆಮೇಲೆ ಮದುವೆನೂ ಹುಡುಗಾಟ ಅನ್ಕೊಂಡ್ಬಿಡ್ತಾಳೆ. ಈ ವರ್ಷ ಮುಗಿಲಿ, ಯಾವುದಕ್ಕೂ ಈ ವಿಷಯದಲ್ಲಿ ಅರ್ಜೆಂಟ್ ಮಾಡೋದು ಬೇಡ ಸರ್. ಸೊ ಕ್ಲಾಸ್, ಕಥೆಯಿಂದ ನಾಟಕ ಹೇಗೆ ಭಿನ್ನ ಅಂತ ಎಲ್ಲ ತಿಳ್ಕೊಂಡ್ರಿ, ರೈಟ್? ಇವಾಗ ವಿಷುವಲ್ ಮೀಡಿಯಂ ಬಗ್ಗೆ ಮಾತಾಡೋಣ. ನಾಟಕದಿಂದ ವಿಷುವಲ್ ಮೀಡಿಯಂ ಹೇಗೆ ಬದಲಾಗುತ್ತೆ, ಹೇಗೆ ಬದಲಾಗ್ಬೋದು, ಇದ್ರ ಬಗ್ಗೆ ಮಾತಾಡೋಣ. ಆಲ್ ರೈಟ್, ಸೊ ಶಲ್ ವಿ ಸ್ಟಾರ್ಟ್ ಡಿಸ್ಕಸಿಂಗ್? ಯಾರು ಹೇಳ್ತೀರಾ? ನಾನು ಹೇಳ್ತೀನಿ. ಪ್ಲೀಸ್ ಸರ್. ಏನ್ ಕಂಟಕ ಕಾದಿದ್ಯಪ್ಪ, ನೆಮ್ಮದಿಯಾಗಿ ಒಂದು ಕ್ಲಾಸ್ ಮಾಡಕ್ಕೂ ಬಿಡಲ್ವಲ್ಲ. ಬಾ. ಕ್ವೈಟ್ ಇಂಟ್ರೆಸ್ಟಿಂಗ್. ನಮ್ಮ ಕಾಲೇಜಿನ ಆನ್ಯುವಲ್ ಡೇ ಹತ್ರ ಬರ್ತಾ ಇದೆ. ಗಲಾಟೆ ಮಾಡತಕ್ಕದ್ದಲ್ಲ. ಲೆಟ್ ಮೀ ಫಿನಿಶ್ ಇಟ್. ಆಲ್ ರೈಟ್, ಕಾಲೇಜಿನ ಆನ್ಯುವಲ್ ಡೇ ಹತ್ರ ಬರ್ತಾ ಇದೆ, ಹಾಗಾಗಿ ಬಹಳಷ್ಟು ಸ್ಪರ್ಧೆಗಳನ್ನು ಏರ್ಪಡಿಸಬೇಕಾಗತ್ತೆ. ಕಾಲೇಜಿನ ವಿದ್ಯಾರ್ಥಿ ಸಂಘದ ನಾಯಕ ಮತ್ತು ಪ್ರತಿ ಕ್ಲಾಸಿನ ಕ್ಲಾಸ್ ರೆಪ್ರೆಸೆಂಟೇಟಿವ್ ಇವತ್ತು ಸಾಯಂಕಾಲ ಪ್ರಿನ್ಸಿಪಲ್ರನ್ನ ಮೀಟ್ ಮಾಡಬೇಕು ಅಂತ ಪ್ರಿನ್ಸಿಪಲ್ರವರು ಹೇಳ್ಕಳಿಸಿದ್ದಾರೆ. ಶ್ಯಾಮ್, ದಯವಿಟ್ಟು ಸಾಯಂಕಾಲ ಪ್ರಿನ್ಸಿಪಲ್ರನ್ನ ಮೀಟ್ ಮಾಡಿ. ಓಕೆ. ಥ್ಯಾಂಕ್ ಯು. ನಾನೇನು ಹೇಳಬೇಕು ಅಂದ್ಕೊಂಡಿದ್ದೆ ಅದನ್ನೇ ಹೇಳೋಕ್ಕಾಗಿಲ್ಲ ನೋಡಿ. ಹರ್ಷ ಪ್ಲೀಸ್ ಒಂದು ನಿಮಿಷ ಕೂತ್ಕೊಳ್ಳಿ, ಬ್ರೀಫಾಗಿ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. ಸೊ ನಾವಿವಾಗ ನಾಟಕದಲ್ಲಿ ಏನು ಮಾಡಿದ್ವಿ, ಐ ಮೀನ್ ಯಾವ ಕಥೆನ ಇಟ್ಕೊಂಡು ಆಟ ಆಡಿದ್ವಿ, ಅದೇ ಕಥೆನ ಇಟ್ಕೊಂಡು ವಿಜುವಲ್ ಮೀಡಿಯಂನಲ್ಲಿ ಹೇಗೆ ಬಳಸ್ಬೋದು ಅಂತ ನೋಡೋಣ. ಓಕೆ, ದ್ಯಾಟ್ ಇಸ್ ಅ ಟಾಪಿಕ್. ಓಕೆ, ಏನಿಲ್ಲ, ಒಂದು ಚಿಕ್ಕ ಮ್ಯೂಸಿಕ್ ವಿಡಿಯೋನ ಮಾಡೋಣ. ಲಿರಿಕ್ಸ್ನ ನೀವೇ ಬರೀರಿ, ಮ್ಯೂಸಿಕ್ನ ನೀವೇ ಕಂಪೋಸ್ ಮಾಡಿ, ನೀವೇ ನಟಿಸಿ, ಎಲ್ಲ ನೀವೇ ಮಾಡ್ತೀರ. ಆಲ್ರೈಟ್, ಕೀಪ್ ಇಟ್ ಇನ್ ಮೈಂಡ್. ಆಲ್ಸೋ ನಾಟಕದ ಡೈಲಾಗ್ನ ದಯವಿಟ್ಟು ಮರಿಬೇಡಿ. ಓಕೆ, ಸೊ ಕೂಲ್ ದೆನ್, ಐಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಟಿಲ್ ದೆನ್ ಹ್ಯಾವ್ ಫನ್, ಬಾಯ್, ಟೇಕ್ ಕೇರ್. ಓ ನಜ್ಜಿ, ಇಷ್ಟು ಕುಬ್ಬು ಅವನಿಗೆ, ನಾನು ನಿಂತಿದ್ರು ಕೂತ್ಕೊಂತಾನು ಹೇಳ್ದೆ ಹೋದ್ನಲ್ಲೋ. ಮತ್ತೆ ತಾವು ನಿಂತ್ಕೊಳ್ಳೋ ದೊಡ್ಡ ಮನಸ್ಸು ಮಾಡಿದಾದ್ರು ಯಾಕೋ? ಆನ್ಸರ್ ಹೇಳಕ್ಕೆ ಅವನೇ ನಿನ್ನ ಕೇಳಿದ್ದ? ಏನೋ ಕೇಳಿದ್ರೆ ಹೇಳ್ಬೇಕಪ್ಪ, ಅದನ್ನ ಬಿಟ್ಟು ಮೈ ಮೇಲೆ ಬಂದಿರ್ತಾರ ಆಡಿದ್ರೆ ಹಿಂಗೆ ಅವಮಾನ ಆಗೋದೇ ಜಾಸ್ತಿ. ನನ್ನ ಮಾತು ಕೇಳ್ಬೇಡ ನೀನು, ಹಿಂಗೆ ಅವಮಾನ ಮಾಡಿಸ್ಕೊಂತಾನೆ ಇರು. ನೀನು ನಂಗೆ ಬೇಜಾರು ಮಾಡ್ತೀಯಾ, ಹೋಗೋ.